दिन के कालिटे सारे नौकरर मुश्कर ने सह मुश्कू साकु सारे नौकरू सेरी इवत दिन के सारे नौकरर मुश्कर कालिटे बेड़े मुश्कर सह मुके ನೆನ್ನೆ ಮುಷ್ಕರದಿಂದ ರಸ್ತೆಗೆ ಇಳಿದಿದ್ವು ಸಾಕಷ್ಟು ಖಾಸಗಿ ವಾಹನಗಳು ನೆನ್ನೆ ರಸ್ತೆಗಿಳಿದಿದ್ವು ಮುಷ್ಕರ ಇದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಸಹ ಖಾಸಗಿ ವಾಹನಗಳು ಸಾಕಷ್ಟು ಖಾಸಗಿ ವಾಹನಗಳು ಇವತ್ತು ಸಹ ರಸ್ತೆಗೆ ಇಳಿಯುವಂತ ಸಾಧ್ಯತೆ ಇದೆ ನೆನ್ನೆ 7 ರಿಂದ 8000 ಖಾಸಗಿ ವಾಹನಗಳ ಓಡಾಟ ನಡೆದಿತ್ತು ಇವತ್ತು ಸಹ ಖಾಸಗಿ ವಾಹನಗಳು ರಸ್ತೆಗೆ ಇಳಿಯಲಿದ್ದಾವೆ ಇವತ್ತು ಬೆಂಗಳೂರಲ್ಲಿ ಮತ್ತಷ್ಟು ಖಾಸಗಿ ವಾಹನಗಳ ಓಡಾಟದಲ್ಲಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ सारे नौकरर मुश्कर हिन्दली सह खी वाहन ओडाटव नडस्तवे सार्वजनिक रीतिया तंदरे आगबार क्रम कई बेड़े ईडेवरेगू मुश्कव कईबिड़ अंत सारे नौकरू आर वेतन जारी साध्य सरकार हेल्ता हीगी मुश्कर मत मुंत ಹಾಗಾಗಿ ಮುಷ್ಕರ ನಿರತ ನೌಕರರಿಗೆ ಸಹ ಶಾಕ್ ನೀಡಿದಂತಾಗಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ 6ನೇ ವೇತನ ಜಾರಿ ಮಾಡುವುದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿರುವಂತದ್ದು ಬಿಎಂಟಿಸಿ ನೌಕರರಿಗೆ ಇದು ದೊಡ್ಡ ಶಾಕ್ ಆಗಿದೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಬಿಎಂಟಿಸಿ ಸೊಪ್ಪನ್ನ ಹಾಕ್ತಾ ಇಲ್ಲ ಎಂದಿನಿಂದ ಬಿಎಂಟಿಸಿ ಬಸ್ಗಳನ್ನು ರಸ್ತೆಗೆ ಇಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ तरबेति सिब्बंदी मूलक बस ओडिसुत्ता बीएमटीसी अंत काद नोडबेकु तरबेति सिब्बंदिगळिगे ईगागले बुलावन्न सह नीडलागिदे कर्तव्यक्के हाजरागि अंत तरबेति सिब्बंदिगे कड्डाय केलसक्के हाजरागलु सूचनेयन्न नीडलागिदे हाजराति तप्पिद्दल्लि कठिण क्रमद एच्चरिकेयन्न सह बीएमटीसी इंद नीडलागिदे तरबेतियल्लिरुवंत चालक कंडक्टर मेकानिक गळिगे हाजरागुवंते सूचनेयन्न नीडलागिदे ಬಿಎಂಟಿಸಿಯಲ್ಲಿ 3000 ಟ್ರೈನಿ ಡ್ರೈವರ್ ಕಮ್ ಕಂಡಕ್ಟರ್ ಇದ್ದಾರೆ ಅವರೆಲ್ಲರಿಗೂ ಸಹ ಬುಲಾವ್ ನೀಡಿದ್ದಾರೆ ನೀವು ಆ ಕೆಲಸಕ್ಕೆ ಹಾಜರಾಗಬೇಕು ಅಂತ ಒಂದು ವೇಳೆ ಕೆಲಸಕ್ಕೆ ಹಾಜರಾಗಲ ಇಲ್ಲ ಅಂದ್ರೆ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ನಿಮ್ಮ ಮೇಲೆ ಅನ್ನುವಂತ ಒಂದು ಸೂಚನೆಯನ್ನ ಸಹ ನೀಡಲಾಗಿದೆ ಹಾಗಾಗಿ ಇವತ್ತು ಆ ಟ್ರೈನಿ ಕಂಡಕ್ಟರ್ ಆಗಿರಬಹುದು ಹಾಗೆ ಚಾಲಕರಾಗಿರಬಹುದು ಇವರೆಲ್ಲರೂ ಸಹ ಇವತ್ತು ಬಿಎಂಟಿಸಿ ಬಸ್ ಅನ್ನು ಓಡಿಸುವಂತ ಸಾಧ್ಯತೆ ಅದಟ್ಟವಾಗಿ ಕಂಡುಬರ್ತಾ ಇದೆ ಒಂದು ವೇಳೆ ನೀವೇನಾದರೂ ತರಬೇತಿಗೆ ಹಾಜರಾಗದೇ ಇದ್ದರೆ ತರಬೇತಿಯಲ್ಲಿ ಇರುವಂತ ಸಿಬ್ಬಂದಿಗಳು ಹಾಜರಾಗದೇ ಇದ್ದರೆ ಕಠಿಣ ಕ್ರಮವನ್ನ ನೀಡುತ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಹ ನೀಡಲಾಗಿರುವುದರಿಂದ ಅವರು ಇವತ್ತು ಕೆಲಸಕ್ಕೆ ಹಾಜರಾಗುವಂತ ಸಾಧ್ಯತೆ ಇದೆ ಎಸ್ಸೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಸ್ವಾತಿ ಎರಡನೇ ದಿನಕ್ಕೆ ಇದೀಗ ಸಾರಿಗೆ ನೌಕರರ ಮುಷ್ಕರ ಕಾಲಿಟ್ಟಿರುವಂತದ್ದು ನೆನ್ನೆ ಬಹುತೇಕ ಸಕ್ಸಸ್ ಆಗಿದೆ ಮುಷ್ಕರ ಇವತ್ತು ಯಾವ ರೀತಿಯಾಗಿರುತ್ತೆ ಮುಷ್ಕರದ ಬಿಸಿ ಸ್ವಾತಿ ಪ್ರಗತಿ ನೆನ್ನೆ ಕೂಡ ಪ್ರತಿಭಟನೆಯನ್ನ ಮಾಡಿದಂತ ಸಾರಿಗೆ ನೌಕರರು ಸದ್ಯ ಅನಿರ್ದಿಷ್ಟತಾವಧಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತ ಹಿನ್ನೆಲೆ ಸದ್ಯ ಈ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ 6ನೇ ವೇತನ ಜಾರಿ ಆಗೋವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆ ನಿಲ್ಲಿಸಲ್ಲ ಸರ್ಕಾರ 6ನೇ ವೇತನಕ್ಕೆ ಓಕೆ ಅಂದ್ರೆ ನಾವು 5ನೇ ನಿಮಿಷದಲ್ಲಿ ನಮ್ಮ ಪ್ರತಿಭಟನೆಯನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ನೌಕರರು ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ 6ನೇ ವೇತನಕ್ಕೆ ಜಾರಿ ಮಾಡೋದಿಕ್ಕೆ ಸಿದ್ಧ ಇಲ್ಲ ಯಾಕಂತಂದ್ರೆ ಕೇವಲ ಬಿಎಂಟಿಸಿ ಅಂದ್ರೆ ಸಾರಿಗೆ ನಿಗಮ ಒಂದೇ ಅಲ್ಲ ಇಡಿ ರಾಜ್ಯದಲ್ಲಿ ಈ ತರದ ನಿಗಮಗಳು ಇನ್ನೂ ಕೂಡ ಜಾಸ್ತಿ ಇದೆ ಇಲ್ಲಿ ಒಮ್ಮೆ ಅಂದ್ರೆ ಸಾರಿಗೆ ನಿಗಮಕ್ಕೆ ಮಾತ್ರ ಒಂದು ಒಮ್ಮೆ ಏನಾದರೂ 6ನೇ ವೇತನ ಜಾರಿ ಆದ್ರೆ ಉಳಿದ ನಿಗಮಗಳಿಗೂ ಕೂಡ ಈ ವೇತನವನ್ನ ಜಾರಿ ಮಾಡಲೇಬೇಕಾದಂತ ಪಟ್ಟು ಬೇರೆ ನೌಕರರು ಹಿಡಿತಾರೆ ಸೋ ಈಗಾಗಿ ಸರ್ಕಾರ ಸಾರಿಗೆ ನಿಗಮಕ್ಕೆ 6ನೇ ವೇತನವನ್ನ ಜಾರಿ ಮಾಡೋದಿಕ್ಕೆ ಹಿಂದೇಟ್ ಹಾಕ್ತಾ ಇದೆ ಇದರ ಜೊತೆಗೆ 6ನೇ ವೇತನ ಜಾರಿ ಆದ್ರೆ ಸರ್ಕಾರಕ್ಕೆ ಸಾಲು ಸಾಲು ಕಷ್ಟಗಳು ಎದುರಾಗುತ್ತೆ ಈಗಾಗಲೇ ಸಂಕಷ್ಟದಲ್ಲಿರುವಂತ ಸಾರಿಗೆ ಇಲಾಖೆಗೆ ಸದ್ಯ ಬಿಎಂಟಿಸಿ ನೌಕರರಿಗೆ ವೇತನವನ್ನು ಕೂಡ ಪಾವತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸೋ ಈಗಾಗಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆಲ್ಮೋಸ್ಟ್ 21,000 ಖಾಸಗಿ ಬಸ್ಗಳಿಗೆ ಪರ್ಮಿಟ್ ಅನ್ನು ಕೊಟ್ಟಿದೆ ಸೋ ಈ ಮೂಲಕ ಕೆಎಸ್ಆರ್ಟಿಸಿ ಭಾಗಗಳಲ್ಲಿ ಓಡಾಡುವಂತ ಆಲ್ಮೋಸ್ಟ್ 4,000 ಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ ಬಿಎಂಟಿಸಿ ಭಾಗದಲ್ಲಿ 1,000 ಕ್ಕೂ ಹೆಚ್ಚು ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ ವಾಯುವ್ಯ ಭಾಗದಲ್ಲಿ ಕೂಡ ಆಲ್ಮೋಸ್ಟ್ 1,000 ಕ್ಕೂ ಹೆಚ್ಚು ಬಸ್ಗಳು ಖಾಸಗಿ ಬಸ್ಗಳು ಚಾಲ
ಚಾಲನೆಯನ್ನ ಮಾಡ್ತಾ ಇದೆ. ಇನ್ನ ಅದರಲ್ಲೂ ಕೂಡ ನಗರದಲ್ಲಿ ಪ್ರಮುಖವಾಗಿ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿಗಳಿಗೂ ಕೂಡ ಸರ್ಕಾರ ಅವಕಾಶವನ್ನ ಮಾಡಿಕೊಡೋ ಮೂಲಕ ಪ್ರಯಾಣಿಕರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದೆಡೆ ಇವತ್ತು ಖಾಸಗಿ ನೌಕರರಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರಿಗೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಬಂದು ಕೆಲಸಕ್ಕೆ ಹಾಜರಾಗಿ ಅಂತ ಹೇಳಿ, ಇಲ್ಲ ಅಂತಂದ್ರೆ ಯತ್ನ ಜಾರಿ ಮಾಡುವಂತಹ ಕ್ರಮಗಳು ಕೂಡ ಸಾಕಷ್ಟು ದಟ್ಟವಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಯತ್ನ ಜಾರಿ ಆಗಾದ್ರೆ ಅಗತ್ಯ ಸೇವೆಗಳ ಅಡಿ ಎಲ್ಲರೂ ಕೂಡ ಪ್ರಮುಖವಾಗಿ ಕೆಲಸಕ್ಕೆ ಬಂದು ಹಾಜರಾಗಲೇಬೇಕು. ಇಲ್ಲ ಅಂತಂದ್ರೆ ಕಾಯ್ದೆಯ ನಿಯಮ ಅಡಿ ಅವರನ್ನ ಜೈಲು ಶಿಕ್ಷೆಗೆ ಕೂಡ ಒಳಪಡಿಸಬಹುದಾಗುತ್ತೆ. ಇನ್ ಮತ್ತೊಂದೆಡೆ ಈಗಾಗಲೇ ಟ್ರೈನಿ ಸಂಖ್ಯೆ ಬಿಎಂಟಿಸಿಯಲ್ಲಿ ಆಲ್ಮೋಸ್ಟ್ 1000ಕ್ಕೂ ಹೆಚ್ಚು ಜನರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂದ್ರೆ ಟ್ರೈನಿಂಗ್ ಅನ್ನ ಪಡ್ಕೊಂತಾ ಇದ್ದಾರೆ. ಸೊ ಅವರನ್ನ ಅವರ ಮೂಲಕ ಬಸ್ಗಳನ್ನ ರಸ್ತೆಗೆ ಇಳಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸದ್ಯ 144 ಸೆಕ್ಷನ್ ಬೆಂಗಳೂರಿನಲ್ಲಿ ಮುಂದುವರೆದಿದ್ದು, ಯಾವುದೇ ಬಿಎಂಟಿಸಿ ಚಾಲಕರು ಅಥವಾ ಕಂಡಕ್ಟರ್ಸ್ ಕೆಲಸಕ್ಕೆ ಬಂದ್ರೆ ಅವರಿಗೆ ಭದ್ರತೆಯನ್ನ ಕೊಡೋ ಮೂಲಕ ರಸ್ತೆಗೆ ಬಸ್ಗಳನ್ನ ಇಳಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸೊ ನಿನ್ನೆ ಕೂಡ ಒಂದು ಕೇಸ್ ನಲ್ಲಿ, ಅಂದ್ರೆ ಯಾರು ಬಿಎಂಟಿಸಿ ಬಸ್ ಅನ್ನ ಓಡಿಸೋದಕ್ಕೆ ಚಾಲಕ ಮುಂದಾಗಿದ್ರು ಅವರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿದ್ರು, ಅವರ ಮೇಲೆ FIR ಕೂಡ ಸದ್ಯ ದಾಖಲಾಗಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಸ್ವಾತಿ, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ.